ಜಾಸ್ತಿ ಮಾಡ್ತಾರೆ, ಒಂದು ಸ್ವೀಟ್ ಮಾಡ್ತಾರೆ, ಮತ್ತೊಂದು ಸಪ್ಪೆ ಆಗಿ ಮಾಡ್ತಾರೆ, ಎಂತಾದ್ರೂ ಚಟ್ನಿ ಅಥವಾ ಪದಾರ್ಥ ನೆನೆಸಿಕೊಂಡು ತಿನ್ಲಿಕ್ಕೆ. ನಾವು ಮಂಗಳೂರು ಸೈಡ್ ಮತ್ತು ದಕ್ಷಿಣ ಕನ್ನಡ ಪುತ್ತೂರು ಸೈಡ್ ಮಾತ್ರ ಜಾಸ್ತಿಯಾಗಿ ಇಂಥ ಕಡುಬನ್ನು ನೋಡ್ಬೋದು. ನೀವು ಇವತ್ತು ಈ ಎಲೆ ಕಡುಬು ಮಾಡುವ ಈ ಎಲೆ ಎಲ್ಲ ಎಳಕ್ಕೆಳಕ್ಕೆ ತೆಗಿಬೇಕು. ಇಂಥ ಎಲೆ ತೆಗಿಬೇಕು, ಜಾಸ್ತಿ ಇಂಥ ಎಲೆ ತೆಗಿಬಾರ್ದು, ಅದರಲ್ಲಿ ಕಣ್ಣೀರು ಬರ್ತದೆ, ಅಂದ್ರೆ ಒಗ್ಗರು ಒಗ್ಗರಾಗ್ತದೆ, ಈ ಕಡುಬೆ ಎಲ್ಲ ಕಲರ್ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಈ ಎಳತ್ತೆ ಎಲ್ಲ ತೆಗಿಬೇಕು ನೋಡಿ. ಇಂಥದ್ದು ಎಲ್ಲ ತೆಗೆದ್ರೆ ಕಡುಬು ತುಂಬಾ ರುಚಿಯಾಗಿ ಸಾಕ್ತದೆ, ಮತ್ತೆ ಅದಕ್ಕೆ ಕಲರ್ ಎಂತ ಹಿಡಿಯುವುದಿಲ್ಲ. ಈ ಆಲದ ಮರದ್ದು ಕಡುಬು ಉಂಟಲ್ಲ, ದೇಹಕ್ಕೆ ತುಂಬಾ ತಂಪು, ಜಾಸ್ತಿಯಾಗಿ ಉಷ್ಣ ಶರೀರ ಇರುವವರು ಇಂಥ ಎಲೆಯಲ್ಲಿ ಕಡುಬು ಮಾಡಿ ತಿನ್ಬಹುದು. ದೊಡ್ಡ ದೊಡ್ಡ ಎಲೆ ಸಿಕ್ಕಿತು ನೋಡಿ. ಇಂಥ ಎಲೆ ಸಿಕ್ಕಿದ್ರೆ ಈ ಹಿಟ್ಟು ರುಬ್ಬಿ ಹಚ್ಚಲಿಕ್ಕೆ ಒಳ್ಳೇದಾಗ್ತದೆ. ಅಂದ್ರೆ ಚಿಕ್ಕ ಚಿಕ್ಕದಲ್ಲಿ ಚಿಕ್ಕ ಚಿಕ್ಕ ಕಡುಬು ಆಗ್ತದೆ, ಇಂಥ ಇದರಲ್ಲಿ ದೊಡ್ಡ ಕಡುಬು ಆಗ್ತದೆ. ಈ ಎಲೆಯನ್ನು ಚೆನ್ನಾಗಿ ತೊಳೆಯುವ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಇವತ್ತು ಈ ಆಲದ ಮರದ ಎಲೆ ಕಡುಬು ಮಾಡುವ ಅಂತ ಇದ್ದೇನೆ. ಎರಡು ಟೈಪ್ ಮಾಡ್ತಾ ಇದ್ದೇನೆ, ಒಂದು ಸ್ವೀಟ್ ಅಂದ್ರೆ ಕೊಬ್ಬರಿ ಬೆಲ್ಲ ಹಾಕಿ, ಇನ್ನೊಂದು ಸಪ್ಪೆಯಾಗಿ ಮಾಡ್ತೇನೆ. ಯಾವ್ದಾದ್ರು ಪದಾರ್ಥ ಜೊತೆ ತಿನ್ಬಹುದು, ಚಟ್ನಿ ಅಥವಾ ಸಾಂಬಾರ್ ಯಾವ ಪದಾರ್ಥ ಇದ್ರೂ ಆಗುತ್ತೆ. ನಾನು ಹಿಟ್ಟನ್ನು ಆಲ್ರೆಡಿ ರುಬ್ಬಿಟ್ಟಿದ್ದೇನೆ. ಈ ರೇಷನ್ ಅಕ್ಕಿ ಅಥವಾ ಈ ಕಡ್ಸಾಂಬಾರ್ ಅಂತ ಶಾಪ್ ಅಲ್ಲಿ ಸಿಗ್ತದೆ, ಅದನ್ನ ಒಂದು 4 ಗಂಟೆ ನೆನೆ ಹಾಕಿ ನೈಸಾಗಿ ರುಬ್ಬಬೇಕು. ಗಟ್ಟಿಯಾಗಿ ರುಬ್ಬಿದ್ರೆ ಅದು ತಟ್ಟಲಿಕ್ಕೆ ಸುಲಭ ಆಗ್ತದೆ. ನಾನದು ಕಡ್ಸಾಂಬಾರ್ ಹಾಕಿದ್ದೇನೆ, 3 ಗಂಟೆ ನೆನೆ ಹಾಕಿ ರುಬ್ಬಿ ತಂದು ಇಟ್ಟೆ. ಈಗ ಮೊದಲು ನೀರು ಬಿಸಿ ಮಾಡ್ಲಿಕ್ಕೆ ಇಡುವ. ಈ ಹಿಟ್ಟ ಮೇಲೆ ತಟ್ಟುವ ಮುಂಚೆ ಈ ಕಾಯಿ ತುರಿ ಮತ್ತು 1 ಕಪ್ಪಷ್ಟು ತಗೊಂಡಿದ್ದೇನೆ, 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಸ್ವಲ್ಪ ಬಿಸಿ ಮಾಡಿ ಪಾಕ ಮಾಡುವ. ಒಂದು ಸ್ವಲ್ಪ ಕಡುಬಿಗೆ ಸಾಕಾಗ್ತದೆ, ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕುವ. 1 ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ, 1 ಕಪ್ಪಷ್ಟು ಬೆಲ್ಲ, 1 ಸ್ವಲ್ಪ ಏಲಕ್ಕಿ ಪೌಡರ್ ಹಾಕುವ ಒಟ್ಟಿಗೆನೆ. ಇದಕ್ಕೆ ನೀರೆಂತ ಹಾಕ್ತಾ ಇಲ್ಲ, ಈ ಬೆಲ್ಲದೆ ಪಾಕನೆ ಸಾಕಾಗ್ತದೆ. ಸ್ವಲ್ಪ ತುಪ್ಪ ಹಾಕಿದ್ರೆ ಆಯ್ತು. ಸ್ವಲ್ಪ ತುಪ್ಪ ಹಾಕುವ, ಒಂದು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ತುಂಬಾ ರುಚಿ ಕೂಡ ಆಗ್ತದೆ. ಇದು ಸ್ವಲ್ಪ ಪಾಕ ಆಗ್ಲಿ. ಪಾಕ ಆಗ್ತಾ ಬಂತು, ಇಷ್ಟು ಸಾಕು. ಇದೀಗ ತಣ್ಣಗಾಗ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಅಷ್ಟರಲ್ಲಿ ನಾವು ಸಪ್ಪೆ ಕಡುಬನ್ನು ಮಾಡುವ, ಅಂದ್ರೆ ಎಲೆ ಮೇಲೆ ತಟ್ಟುವ. ನಾನಿಲ್ಲಿ 3 ಗ್ಲಾಸ್ ಅಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟದ್ದು ಗಟ್ಟಿಯಾಗಿ. ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ಫ್ರಿಡ್ಜ್ ಅಲ್ಲಿ ಇಡಬಹುದು. ಸ್ವಲ್ಪ ಹಿಟ್ಟು ತೆಲ್ಲಗಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಮತ್ತೆ 1 ಗಂಟೆ ನಂತರ ತಟ್ಟಿದ್ರೆ ಕೂಡ ಸುಲಭ ಆಗ್ತದೆ. ನೋಡಿ ಇಷ್ಟು ಗಟ್ಟಿ ಉಂಟು, ತುಂಬಾ ನುಣ್ಣಗೆ ರುಬ್ಬಿದ್ದು. ಸ್ವಲ್ಪ ಸ್ವಲ್ಪ ಇಟ್ಕೊಂಡು ತಟ್ಟುವ. ಈಗ ತುಂಬಾ ತೆಳ್ಳು ಸಹ ಮಾಡಬಹುದು, ಸ್ವಲ್ಪ ದಪ್ಪ ಕೂಡ ತಟ್ಟಬಹುದು. ನಿಮಗೆ ಹೇಗೆ ಬೇಕು ಹಾಗೆ ತಟ್ಟಿದ್ರೆ ಆಯ್ತು. ನೋಡಿ ದೊಡ್ಡ ಎಲೆ ಕೂಡ ಇಷ್ಟು ತಟ್ಟಿ ಆದ್ಮೇಲೆ ಹೀಗೆ ಚೆನ್ನಾಗಿ ಮಡಿಚಿದ್ರೆ ಆಯ್ತು. ನೋಡಿ ಒಂದೊಂದೇ ತಟ್ಟುವ. ಈಗ ಸ್ವಲ್ಪ ಸಪ್ಪೆ ತಟ್ಟೇನೆ, ಆಮೇಲೆ ಸ್ವಲ್ಪ ಊರ್ಮ ತಣ್ಣಗಾದ್ಮೇಲೆ ಅದನ್ನು ಬೆಲ್ಲವನ್ನು ಹಾಕಿ ಪಾಕವನ್ನು ಪಕ್ಕದಲ್ಲಿ ಇಡುವ. ಈಗ ಸಪ್ಪೆ ಕಡುಬನ್ನು ಬೇಯಿಸಿಟ್ಟಿಡುವ. ಒಂದೊಂದೇ ಇಡ್ತೇನೆ, ಇನ್ನೊಂದು ಸೈಡಿಗೆ ಸಿಹಿ ಇಟ್ಟರೆ ಆಯ್ತು, ಗೊತ್ತಾಗ್ತದೆ.
ಸ್ವಲ್ಪ ಬೇಯಲಿಕ್ಕಿಟ್ಟೆ. ಇನ್ನು ಸ್ವಲ್ಪ ಹೂರ್ಣ ರೆಡಿ ಮಾಡಿದ್ದೇನೆ, ಅಂದ್ರೆ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಪಾಕ ಮಾಡಿದ್ದೇನೆ. ಈಗ ಅದರಲ್ಲಿ ಸ್ವಲ್ಪ ಸ್ವೀಟ್ ಕಡುಬನ್ನು ಮಾಡುವ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ತಟ್ಟಿ ಅರಶಿನ ಎಲೆ ಕಡುಬನಾಗಿ, ಇದು ಕೂಡ ಮಕ್ಕಳು ಇಷ್ಟಪಡ್ತಾರೆ ತುಪ್ಪ ಎಲ್ಲ ಹಾಕಿದ್ರಿಂದ, ಒಂದು ಸ್ಪೂನ್ ಅಷ್ಟು ತಗೊಂಡು ಇಟ್ಟರಾಯ್ತು. ಒಂದೊಂದು ಮಡಿಚಿ ಮತ್ತೆ ಇಡುವ. ಇದೊಂದು 20-25 ನಿಮಿಷ ಬೇಯಿಲಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬಹುದು. ಇಷ್ಟವಾದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. 25 ನಿಮಿಷ ಆಯ್ತು, ಚೆನ್ನಾಗಿ ಬೆಂದಿದೆ, ತುಂಬಾ ಒಳ್ಳೇದು ದೇಹಕ್ಕೆ, ಅಂದ್ರೆ ತಂಪು ತುಂಬಾ. ಈ ಆಲದ ಮರ ಎಲೆ ಎಲ್ಲಿ ಸಿಕ್ಕಿದ್ರು ಬಿಡ್ಬೇಡಿ, ಅದು ಮರದಿಂದ ಎಲ್ಲ ಕೂಡ ಯೂಸ್ ಉಂಟು. ಅಂದ್ರೆ ಆ ಬೇರಿಂದ ತಲೆಗೆ ಎಣ್ಣೆ ಕೂಡ ಮಾಡ್ಲಿಕ್ಕಾಗ್ತದೆ. ಗ್ಯಾಸ್ ಆಫ್ ಮಾಡುವ. 25 ನಿಮಿಷ ಆಯ್ತು, ಬಿಸಿ ಬಿಸಿ ಉಂಟು ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಬಿಸಿ ಬಿಸಿ ತೆಗೆದ್ರೆ ಈ ಎಲೆಗೆ ಅಂಟುತ್ತದೆ. ಇದು ಸ್ವಲ್ಪ ಬಿಸಿ ಉಂಟು ಈಗ. ಬಿಸಿ ಬಿಸಿ ಕಡುಬು ರೆಡಿ ಆಯ್ತು. ಮನೆಯಲ್ಲಿ ಇವತ್ತು ಬೀಗುಜಿ ಸಾಂಬಾರು ಮಾಡಿದ್ದು, ಇದಕ್ಕೆ ಚಪ್ಪೆ ಕಡುಬಿಗೆ ನಾನು ಬೀಗುಜಿ ಸಾಂಬಾರಲ್ಲಿ ತಿನ್ಬಹುದು. ಇನ್ನೊಂದು ಸ್ವೀಟ್, ಅದಕ್ಕೆ ಸ್ವಲ್ಪ ತುಪ್ಪ ಹಾಕುವ. ಸ್ವೀಟ್ ಇದ್ದ ಕಾರಣ ಸ್ವಲ್ಪ ತುಪ್ಪ ಹಾಕಿದ್ರೆ ಸಾಕಾಗ್ತದೆ.